ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲ್ಯಾಬ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಿಟ್ಟಿನಿಂದ ಒಂದು ಸೂಪರ್ ಆದಂತಹ ಫೇಸ್ ಪ್ಯಾಕನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈ ಫೇಸ್ ಪ್ಯಾಕನ್ನು ಬಳಸೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಡರ್ನೆಸ್ ಆಗಿರಲಿ, ಕಲೆಗಳಾಗಿರಲಿ, ಮೊಡವೆಗಳ ಕಲೆಗಳಾಗಿರಲಿ, ಪಿಗ್ಮೆಂಟೇಷನ್ ಆಗಿರಲಿ, ಇವೆಲ್ಲವುಗಳನ್ನು ಕಡಿಮೆ ಮಾಡಿಕೊಂಡು ನಾವೊಂದು ಕಲೆರಹಿತವಾದಂತಹ ಆರೋಗ್ಯಕರ ಚರ್ಮವನ್ನು ನಮ್ದಾಗಿಸ್ಕೊಳ್ಬಹುದು. ಆದರೆ ಫ್ರೆಂಡ್ಸ್, ನೀವಿದನ್ನು ನಿಯಮಿತವಾಗಿ ಬಳಸಿದ್ರೆ ಮಾತ್ರ ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ಟನ್ನು ನೀವು ಪಡ್ಕೊಳ್ಬಹುದು. ಹಾಗಾಗಿ ಫ್ರೆಂಡ್ಸ್, 100% ಆಗಿ ನ್ಯಾಚುರಲ್ ಆದಂತಹ ಫೇಸ್ ಪ್ಯಾಕ್ ಇದು, ಖಂಡಿತ ಉಪಯೋಗಿಸಿ ನೋಡಿ ಮತ್ತು ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ಟನ್ನು ನಿಮ್ದಾಗಿಸ್ಕೊಳ್ಳಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನೀವೇನಾದರೂ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಮ್ಮ ಫೇಸ್ ಪ್ಯಾಕ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು. ನಾನಿಲ್ಲಿ ಒಂದು ಸಲ ಉಪಯೋಗ ಮಾಡೋದಕ್ಕೆ ಬೇಕಾಗುವಷ್ಟು, ಅಂದರೆ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಕಡಲೆ ಹಿಟ್ಟಿನಲ್ಲಿ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಇರುತ್ತೆ, ಮತ್ತು ಇದು ನಮ್ಮ ಮುಖದಲ್ಲಿ ಏನಾದರೂ ಟ್ಯಾನಿಂಗ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೆಸ್ಟ್ ಅಂತ ಹೇಳಬಹುದು. ನೀವು ಕಡಲೆ ಹಿಟ್ಟು ಮತ್ತು ಮೊಸರಿನ ಫೇಸ್ ಪ್ಯಾಕನ್ನು ದಿನ ಆಲೂ ಕೂಡ ಬಳಸಬಹುದು. ನಂತರ ನಮಗೆ ಬೇಕಾಗಿರುವಂಥದ್ದು ಅರಶಿನದ ಪುಡಿ. ಸೊ ನಾನಿಲ್ಲಿ ಕಸ್ತೂರಿ ಅರಶಿನ ಅಂದರೆ ವೈಲ್ಡ್ ಟರ್ಮರಿಕ್ ಪೌಡರನ್ನು ಬಳಸ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಇದು ಇಲ್ಲ ಅಂತಂದರೆ ನೀವು ಮಾಮೂಲಿ ಅಡುಗೆಯಲ್ಲಿ ಉಪಯೋಗಿಸ್ತೀರಲ್ಲ ಆ ಅರಶಿನನ ಉಪಯೋಗಿಸ್ಬಹುದು. ಬಟ್ ಇದು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು. ನೀವು ಈ ವೈಲ್ಡ್ ಟರ್ಮರಿಕ್ ಪೌಡರನ್ನು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟನ್ನು ನೋಡಿಕೊಂಡು ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಪರ್ಚೇಸ್ ಲಿಂಕನ್ನು ಹಾಕ್ತೀನಿ. ಅರಶಿನದ ಪುಡಿಯನ್ನು ಬಳಸೋದ್ರಿಂದ ನಮ್ಮ ಚರ್ಮ ನ್ಯಾಚುರಲ್ ಗ್ಲೋವನ್ನು ಪಡ್ಕೊಳ್ಳುತ್ತೆ ಮತ್ತು ಅನ್ಇವನ್ ಸ್ಕಿನ್ ಟೋನ್ ಟ್ರೀಟ್ ಆಗುತ್ತೆ. ಸೊ ನಾವು ಮಾಮೂಲಿ ಅರಶಿನನ ಉಪಯೋಗ ಮಾಡಿದ್ರೆ ಏನಾಗುತ್ತೆ, ನಮ್ಮ ಮುಖದಲ್ಲಿ ಹಳದಿತನ ಉಳ್ಕೊಂಡು ಬಿಡುತ್ತೆ. ಬಟ್ ಈ ವೈಲ್ಡ್ ಟರ್ಮರಿಕನ್ನು ಉಪಯೋಗ ಮಾಡಿದಾಗ ಹಳದಿತನ ಉಳಿಯೋದಿಲ್ಲ. ನಂತರ ನಾವೊಂದು 2 ಚಮಚ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಳೋಣ. ಮೊಸರಿನಲ್ಲಿ ಮೈಲ್ಡಾಗಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ, ಹಾಗಾಗಿ ನಾವು ನಮ್ಮ ಚರ್ಮದಲ್ಲಿರುವಂತಹ ಕಲೆಗಳನ್ನು, ಬ್ಲೆಮಿಷಸ್ಗಳನ್ನು ಕಡಿಮೆ ಮಾಡ್ಕೊಳ್ಬಹುದು. ನಂತರ ನಾನು ಕೊನೆಯಲ್ಲಿ ಕೆಲವು ಹನಿಗಳಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಸೊ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ನಿಮ್ಮ ಚರ್ಮಕ್ಕೆ ಇದು ಸೂಟ್ ಆಗೋದಿಲ್ಲ ಅಂತಂದರೆ ನೀವು ಹಾಕ್ಕೊಳ್ಬೇಡಿ, ಮೊಸರೇ ಸಾಕಾಗತ್ತೆ. ಬಟ್ ನಾನು ಎಕ್ಸ್ಟ್ರಾ ಬೆನಿಫಿಟ್ಗೋಸ್ಕರ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಸೂಟ್ ಆಗುತ್ತೆ ಅಂತ ಅಂದರೆ ಮಾತ್ರ ಹಾಕ್ಕೊಳ್ಳಿ. ಲಿಂಬೆಹಣ್ಣಲ್ಲಿ ನ್ಯಾಚುರಲ್ ಆಗಿ ಆ್ಯಸಿಡಿಕ್ ಪ್ರಾಪರ್ಟೀಸ್ ಇರುತ್ತೆ, ಹಾಗಾಗಿ ಇದು ನಮ್ಮ ಚರ್ಮವನ್ನು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುತ್ತೆ. ನೋಡಿ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸ್ ಪ್ಯಾಕನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಫೇಸ್ ಪ್ಯಾಕು ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ. ಇದನ್ನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಮುಖನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಮುಖನ ತೊಳ್ಕೊಂಡಿದ್ದಾದಮೇಲೆ ಇದನ್ನು ಒಂದು ದಪ್ಪನೆಯ ಲೇಯರಲ್ಲಿ ನಿಮ್ಮ ಮುಖದ ಮೇಲೆ, ಕುತ್ತಿಗೆ ಮೇಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕ್ ಬಂದು ಟ್ಯಾನಿಂಗನ್ನು ಕೂಡ ಕಡಿಮೆ ಮಾಡುತ್ತೆ, ಹಾಗಾಗಿ ನೀವು ಇದನ್ನು ಫುಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಫೇಸ್ ಪ್ಯಾಕನ್ನು ಹಚ್ಕೊಂಡು ಒಂದು 15-20 ನಿಮಿಷ ಅಥವಾ ಈ ಫೇಸ್ ಪ್ಯಾಕು ಚೆನ್ನಾಗಿ ಒಣಗೋ ತನಕ ಬಿಟ್ಬಿಡಿ. ಒಣಗಿದ ನಂತರ ನಾರ್ಮಲ್ ನೀರಿನಲ್ಲಿ ನಿಮ್ಮ ಮುಖನ ತೊಳ್ಕೊಳ್ಳಿ. ಆಮೇಲೆ ಬೇಕಾದರೆ ನೀವು ಮಾಯಿಶ್ಚರೈಸರನ್ನು ಹಚ್ಕೊಳ್ಬಹುದು. ಇದೇ ರೀತಿಯಾಗಿ ರೆಗ್ಯುಲರ್ ಆಗಿ ನೀವು ಇದನ್ನು ಉಪಯೋಗ ಮಾಡ್ತಾ ಬನ್ನಿ. ಕೆಲವೇ ಬಾರಿ ಉಪಯೋಗ ಮಾಡ್ತಾ ಇದ್ದಂಗೆ ನಿಮಗೆ ನಿಮ್ಮ ಚರ್ಮದಲ್ಲಿ ಉಂಟಾಗುವಂಥ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮತ್ತು ಈ ಫೇಸ್ ಪ್ಯಾಕ್ ಬಂದು ನ್ಯಾಚುರಲ್ ಫೇಸ್ ಪ್ಯಾಕ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ನಿಮಗೆ ಉಂಟಾಗೋದಿಲ್ಲ. ಸೊ ಫ್ರೆಂಡ್ಸ್, ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಮತ್ತು ಈ ನ್ಯಾಚುರಲ್ ಫೇಸ್ ಪ್ಯಾಕಿನ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.